ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಗರ್ಗರಿಯಾಗಿ ಪೇಪರ್ ಅವಲಕ್ಕಿನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ಅವಲಕ್ಕಿ ನಿಮ್ಮ ಮನೇಲಿದ್ದರೆ ಫಟಾಫಟ್ ಅಂತ 10 ನಿಮಿಷದಲ್ಲೆಲ್ಲ ನೀವು ರೆಡಿ ಮಾಡ್ಕೋಬೋದು. ನೋಡಿ ಯಾವ ಥರ ಇದು ಮಾಡ್ತಾ ಇದೆ, ಇದು ಮುರಿತಾ ಇದೆ. ಅಂಗಡಿಯಿಂದ ತಂದಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ಅದಕ್ಕೆ ಇದನ್ನು ನಾವೇನು ಮಾಡಬೇಕು, ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಈ ಅವಲಕ್ಕಿ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ, ಒಂಚೂರು ಬೆಚ್ಚಗಾಗಬೇಕು ಈ ಅವಲಕ್ಕಿಗಳು, ಇಲ್ಲ ನಿಮ್ಮ ಮನೆ ಹತ್ರ ಬಿಸಿಲಿದೆ ಅಂದರೆ ಬಿಸಿಲಿಗಾದರೂ ಒಣಗಿಸ್ಕೋಬೋದು. ನೋಡಿ ಈಗ ಈ ಥರ ಮುರಿತಾ ಇದೆ, ಕರುಮ್ ಕುರುಮ್ ಅನ್ನೋ ಥರ ಆಗಿದೆ ಅವಲಕ್ಕಿದು ಫ್ರೈ ಮಾಡಿದ್ದಕ್ಕೆ. ಒಂದೊಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಒಂದೊಂದು ಇಡಿಯಷ್ಟು ಅವಲಕ್ಕಿ ಹಾಕ್ಬಿಟ್ಟು ಒಂದೊಂದು ನಿಮಿಷ ಫ್ರೈ ಮಾಡಿ. ನೋಡಿ ಇವಾಗ ಅದೇ ಬಾಣಲಿಲಿ ಒಂದು ಅರ್ಧ ಬೌಲಷ್ಟು ಆಯಿಲ್ ಹಾಕಿದ್ದೀನಿ ನಾನು. ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಇದೆ. ಬೆಳ್ಳುಳ್ಳಿ ಎರಡನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಪೀಸಸ್ಸು ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಒಂದು ಬೌಲಷ್ಟು ಶೇಂಗಾ ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ ಗ್ಯಾಸನ್ನು, ಹೈ ಫ್ಲೇಮ್ಗೆ ಇಡೋದಕ್ಕೆ ಹೋಗಬೇಡಿ, ಎಲ್ಲ ಸೀದ್ಬಿಡುತ್ತೆ. ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದೊಂದು 2-3 ನಿಮಿಷ ಫ್ರೈ ಆದಮೇಲೆ ಶೇಂಗಾ ಇರುತ್ತಲ್ಲ, ಶೇಂಗಾ ಅಲ್ಲ ಸಾರಿ, ಕಡಲೆ, ಹುರಿಗಡಲೆ ಹಾಕ್ಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇದು ಕರಿಬೇವಿನ ಎಲೆಗಳು ಒಂದು ಸ್ವಲ್ಪ ಹಾಕಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರಿ ಗ್ಯಾಸನ್ನು. ಇದೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ನೀಟಾಗಿ ಈ ಥರ ಫ್ರೈ ಮಾಡ್ತಾ ಇರಬೇಕು. ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಿ, ಕೈ ಸುಮ್ಮನೆ ಬಿಟ್ಬಿಟ್ರೆ ಸೀದ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಟೀ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ನೀವು ಸಡನ್ನಾಗಿ ಯಾರು ಮಾಡಿಟ್ಕೊಂಡಿದ್ರೆ, ಸಡನ್ನಾಗಿ ಯಾರು ಮನೆಗೆ ಬಂದಾಗ ಟೀ ಜೊತೆಗೆ ಹಾಕ್ಕೊಟ್ರೆ ತಕ್ಷಣಕ್ಕೆ ಹಾಕ್ಕೊಡ್ಬೋದು, ಅವಲಕ್ಕಿ ರೆಡಿ ಇದ್ದರೆ ನಿಮ್ಮ ಮನೇಲಿ. ನೋಡಿ ಇದು ಶೇಂಗಾ ಎಲ್ಲ ಫ್ರೈ ಆಗುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾವು ಇದನ್ನೆಲ್ಲದನ್ನು. ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ಥರ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಮಿಕ್ಕಿದ್ದ ಐಟಮ್ಸ್ನ ಹಾಕ್ಕೋಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ನೋಡಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು. ಒಂದು 1/2 ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇಲ್ಲಿ. 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿನಾದರೂ ಹಾಕ್ಕೋಬೋದು ನೀವು, ಸಕ್ಕರೆನಾದರೂ ಹಾಕ್ಕೋಬೋದು. 1/2 ಸ್ಪೂನಷ್ಟು ಹಾಕಿದ್ದೀನಿ ನಾನು. ನೋಡಿ ಇದೆಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಕೋಬೇಕು. ನೀವು ಗ್ಯಾಸು ಹಚ್ಚಿದ್ದಂಕಲೇ ಹಾಕಿದ್ರೆ ಎಲ್ಲ ಸೀದ್ಬಿಡುತ್ತೆ, ಸಕ್ಕರೆ, ಖಾರ ಪುಡಿ, ಉಪ್ಪು ಎಲ್ಲ ಹಾಕ್ತೀವಲ್ಲ ಅವಾಗೆಲ್ಲ ಖಾರ ಪುಡಿ ಸೀದ್ಬಿಡುತ್ತೆ, ಸೀದಿರೋ ಸ್ಮೆಲ್ ಬರ್ತಾ ಇರುತ್ತೆ ಅವಲಕ್ಕಿಲಿ. ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ಕೋಬೇಕು. ನೋಡಿ ಇದಿವಾಗ ರೆಡಿಯಾಗಿದೆ. ಅವಲಕ್ಕಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ಇದನ್ನು ಸ್ವಲ್ಪ ಸ್ವಲ್ಪ ಅವಲಕ್ಕಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೇನಾದರೂ ಇಲ್ಲಿ ಎಣ್ಣೆ ಕಡಿಮೆ ಆಯಿತು ಅಂತೇಳಿದ್ರೆ ಮತ್ತೆ ನೀವು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಮೇಲ್ಗಡೆ ಹಾಕ್ಬೋದು. ಮತ್ತು ಇದಕ್ಕೆ ನಿಮಗೆ ಏನಾದರೂ ಮೇಲೆ ಎಕ್ಸ್ಟ್ರಾ ಬೇಕು ಅಂದರೆ ಮತ್ತೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಈ ಅವಲಕ್ಕಿಗೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಮಂಡಕ್ಕಿನೂ ಸೇರಿಸ್ಕೋಬೋದು ನೀವು. ಮತ್ತು ಇದಕ್ಕೆ ಮಿಕ್ಸ್ಚರ್ ಇರುತ್ತಲ್ಲ, ಮಿಕ್ಸ್ಚರನ್ನು ಸೇರಿಸ್ಕೋಬೋದು. ಇದೆಲ್ಲನು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಅವಲಕ್ಕಿ. ನೋಡಿ ಇದಿವಾಗ ರೆಡಿಯಾಗಿದೆ ಅವಲಕ್ಕಿ. ಇದನ್ನು ಇವಾಗ ನೀವು ಬಿಸಿ ಬಿಸಿ ಟೀ ಜೊತೆಗೆ ಸಂಜೆ ಟೈಮ್ಗೆ ಮಕ್ಕಳು ಏನಾದರೂ ಕೇಳ್ತಿರ್ತಾರಲ್ಲ ಸ್ನ್ಯಾಕ್ಸ್ ಬೇಕು ಅಂತೇಳಿ ಅವಾಗ ಅವರಿಗೆ ಕೊಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.